ಹಾಸನಾಂಬೆಯ ಸನ್ನಿಧಾನದಲ್ಲಿ ಕರೆಂಟ್ ಶಾಕ್. ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ. ಇನ್ನು ಹಾಸನದ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಆಸ್ಪತ್ರೆಗೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಿಮ್ಸ್ ಆಸ್ಪತ್ರೆಗೆ ಸಂಸದ ಪ್ರಜ್ವಲ್ ರೇವಣ್ಣ ಭೇಟಿ, ಆರೋಗ್ಯ ವಿಚಾರಣೆ, ಚಿಕಿತ್ಸೆ ಪಡಿತಾ ಇರುವಂತಹ ಏನು ಗಾಯಾಳುಗಳಿದ್ರು ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಹಾಸನಾಂಬೆಯ ಸನ್ನಿಧಾನದಲ್ಲಿ ಏನು ಕರೆಂಟ್ ಶಾಕ್ ಎದುರಾಗಿತ್ತು, ಅದಾದ ಮೇಲೆ ಅವರನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಹಾಸನದ ಜಿಲ್ಲಾಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟರು, ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದರು. ವೈದ್ಯರಿಂದ ಮತ್ತು ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನು ಪಡೆದು ಅದಾದಮೇಲೆ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟರು. ಈಗ ಸಂಸದರಾದಂತಹ ಸಂಸದರು ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಹಾಸನದ ಸಂಸದರು ಕೂಡ ಹೌದು, ಅವರು ಗಾಯಾಳುಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸ, ಜೊತೆಗೆ ವೈದ್ಯರ ಜೊತೆಗೂ ಕೂಡ ಮಾತುಕತೆಯನ್ನಾಡಿದ್ದಾರೆ ಸಂಸದರು. ಇವತ್ತು ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಈ ಘಟನೆ ಆಗಬಾರ್ದಿತ್ತು. ನಮ್ಮ ಹಾಸನಾಂಬ ದೇವಿ ದರ್ಶನಕ್ಕೆ ಇವತ್ತು ನಮ್ಮ ತಾಯಿನ ನೋಡಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಎಲ್ಲ ಕಡೆ ಭಾಗದಿಂದನೂ ಕೂಡ ಬಂದಿದ್ದಾರೆ. ಇವತ್ತು ಬಂದಂಥ ಸಂದರ್ಭದಲ್ಲಿ ಸುಮಾರು 4 ದಿನದಿಂದ ಭಾಳ ಹೆಚ್ಚುವರಿ ಜನ, ಅಂದರೆ ಸುಮಾರು 1-1.5 ಲಕ್ಷ ಜನವರೆಗೂ ಈಗಲೂ ಬೈ ಸ್ಟ್ಯಾಂಡಿಂಗಲ್ಲಿ 50,000-60,000 ಜನ ಇದ್ದಾರಲ್ಲಿ. ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಕೆಲವು ಲೈನ್ಗಳನ್ನ ಎಳೆದಾಡಿ ಆಮೇಲೆ ಜೊತೆಗೆ 3 ದಿನದಿಂದ ಏನು ಮಳೆ ಬಂತು, ಹೆಚ್ಚುವರಿ ಮಳೆ ಬಂತು, ಗಾಳಿ ಮಳೆ ಎಲ್ಲ, ಅದರಿಂದ ಒಂದು ಸ್ವಲ್ಪ ಸಣ್ಣ ಪುಟ್ಟ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಕೇಳ್ಪಟ್ವಿ. ನಮಗೆ ಶಾಕಿಂಗ್ ಏನಂದರೆ ಸುದ್ದಿ ಅಂದರೆ ನನಗೀಗ ಕೆಲವರು ಮಾತಾಡಿದಂಥ ಸಂದರ್ಭದಲ್ಲಿ ನಿನ್ನೆನೂ ಕೂಡ ಶಾಕಿಂಗ್ ಆಗ್ತಾ ಇತ್ತು, ಅದನ್ನು ಅನೌನ್ಸ್ ಮಾಡ್ತಿದ್ರು, ಆದರೂ ಕೂಡ ಯಾರೂ ಗಮನ ಹರಿಸ್ಲಿಲ್ಲ ಅನ್ನೋ ಒಂದು ಸುದ್ದಿ ಬಂದಿದೆ. ಹಾಗಾಗಿ ನಾನು ADCಯವ್ರಿಗೂ ಮಾತಾಡಿದ್ದೀನಿ, DCಯವ್ರಿಗೂ ಮಾತಾಡಿದ್ದೀನಿ, ACಯವ್ರಿಗೂ ಮಾತಾಡಿ ಜಿಲ್ಲಾಡಳಿತದವ್ರಿಗೆ, ಯಾಕೆ ನಿನ್ನೆ ಈ ಥರ ಅನೌನ್ಸ್ ಮಾಡ್ತಿದ್ರು ಕೂಡ ಯಾರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾಕೆ ಅಟೆಂಡ್ ಮಾಡಲಿಲ್ಲ ಆ ಸ್ಥಳಕ್ಕೆ, ಯಾಕೆ ಆ ವೀಕ್ಷಣೆ ಮಾಡದೆ ಸರಿಪಡಿಸಲಿಲ್ಲ. ಇದು ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಅವರ ಮಾತು. ಅವರು ಮತ್ತೊಂದು ಆ್ಯಂಗಲ್ನಲ್ಲಿ ಮಾತನಾಡಿದ್ದಾರೆ. ನಿನ್ನೆಯೇ ಗೊತ್ತಿತ್ತು ಈ ರೀತಿಯ ಶಾಕ್ ತಗುಲ್ತಾ ಇತ್ತು ಅಂಥೇಳಿ, ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅನ್ನುವಂತಹ ಗಂಭೀರ ಆರೋಪವನ್ನು ಮಾನ್ಯ ಸಂಸದರು ಮಾಡ್ತಾ ಇರುವಂಥದ್ದು.